ಬಿಜೆಪಿಯ ಸದಸ್ಯತ್ವ ಅಭಿಯಾನಕ್ಕೆ ಸೆಪ್ಟೆಂಬರ್ 1 ಪ್ರಧಾನಿ ಮೋದಿ ಸದಸ್ಯತ್ವ ಪಡೆಯುವ ಮೂಲಕ ಚಾಲನೆ ನೀಡಲಿದ್ದು, ಕೊಡಗಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ನೋಂದಾಯಿಸುವ ಗುರಿ ಹೊಂದಲಾಗಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಬಿಜೆಪಿ. ಕೊಡಗಿನಲ್ಲಿ ಕಳೆದ ಬಾರಿ 60,000 ಮಂದಿ ಸದಸ್ಯತ್ವ ಪಡೆದುಕೊಂಡಿದ್ದರು. ಈ ಬಾರಿ 1,20,000 ಸದಸ್ಯತ್ವ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಸಂಚಾಲಕ ಮತ್ತು ಸಹ ಸಂಚಾಲಕರನ್ನು ನೇಮಿಸಲಾಗಿದೆ. ಸದಸ್ಯತ್ವ ಉಚಿತವಾಗಿದ್ದು, ಪ್ರತಿ ಬೂತ್ನಲ್ಲಿ ಕನಿಷ್ಠ 300 ಸದಸ್ಯರನ್ನು ನೋಂದಾಯಿಸಲು ಶ್ರಮಿಸಬೇಕು. 100 ಮಂದಿ ಸದಸ್ಯರನ್ನು ನೋಂದಾಯಿಸುವವರನ್ನು ಪಕ್ಷದ ಸಕ್ರಿಯ ಸದಸ್ಯರಾಗಿ ಪರಿಗಣಿಸಲಾಗುತ್ತದೆ. 8800002024 ಸಂಖ್ಯೆಗೆ ಮಿಸ್ ಕಾಲ್ ನೀಡುವ ಮೂಲಕ ಮುಂದಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಪಕ್ಷದ ಸದಸ್ಯರಾಗಬಹುದು. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮಾರ್ಗದರ್ಶನದಲ್ಲಿ ಸೆಪ್ಟೆಂಬರ್ 1 ರಿಂದ 25 ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ಮಾಡುವಂಥದ್ದು ಹಿಂದಿನಿಂದ ನಮ್ಮ ಪಕ್ಷದಲ್ಲಿ ನಡ್ಕೊಂಡು ಬಂದಿರುವಂಥದ್ದು ವ್ಯವಸ್ಥೆ. ಅದರಂತೆ ಈ ಹಿಂದೆ ಆಗಿರುವಂಥ ಸದಸ್ಯತ್ವ ಈಗಾಗಲೇ ಅದರ ಸಮಯ ಮೀರಿದೆ. ಈಗ ಮತ್ತೆ ಇಡೀ ದೇಶಾದ್ಯಂತ ಈ ಒಂದು ಸದಸ್ಯತ್ವ ಅಭಿಯಾನವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಈಗಾಗಲೇ ಇಡೀ ವಿಶ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ತನಕ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಒಂದು ರಾಜಕೀಯ ಪಕ್ಷ. ಕಳೆದ ಸಲ ಸುಮಾರು 18 ಕೋಟಿ ಸದಸ್ಯರನ್ನ ಭಾರತೀಯ ಜನತಾ ಪಾರ್ಟಿ ಹೊಂದಿತ್ತು. ಈ ಬಾರಿ ಅದನ್ನು ಕನಿಷ್ಠ 30-40% ಕಳೆದ ಬಾರಿಗಿಂತ ಹೆಚ್ಚು ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ನಡ್ಡಾನವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕೊಡಗು ಜಿಲ್ಲೆಯಲ್ಲಿಯೂ ಈ ಕಾರ್ಯಕ್ರಮ ನಾಡಿದ್ದು ಸೆಪ್ಟೆಂಬರ್ 1 ಚಾಲನೆಗೆ ಬರ್ತದೆ. ಮೊದಲಿಗೆ ನಮ್ಮ ದೇಶದ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸದಸ್ಯತ್ವವನ್ನು ಮಾಡೋ ಮುಖಾಂತರ ಸೆಪ್ಟೆಂಬರ್ 1 ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾರೆ. ಆನಂತರ ಇದು ನಮ್ಮದು ಈಗಿನ ಆಧುನಿಕ ತಂತ್ರಜ್ಞಾನದೊಂದಿಗೆ ಮೊಬೈಲ್ ಫೋನ್ಗಳಲ್ಲಿ ಮಿಸ್ಡ್ ಕಾಲನ್ನು ಕೊಡುವ ಮುಖಾಂತರ ಸದಸ್ಯರನ್ನು ಮಾಡುವಂಥದ್ದು ನಮ್ಮ ಈ ಒಂದು ವ್ಯವಸ್ಥೆ. ಹಿಂದೆಲ್ಲ 5 ರೂಪಾಯಿಯನ್ನು ಕೊಟ್ಟು ಚೀಟಿಯನ್ನು ತಗೊಂಡು ಸದಸ್ಯತ್ವ ಆಗ್ತಿತ್ತು. ಈಗಾದರೆ ಆ ವ್ಯವಸ್ಥೆ ಇಲ್ಲ. ಎಲ್ಲರೂ ಸಹ ಅವರವರ ಬಳಿ ಇರುವ ಫೋನ್ನಲ್ಲಿ ಮಿಸ್ಡ್ ಕಾಲ್ ಕೊಡುವಂಥದ್ದು. ಮಿಸ್ಡ್ ಕಾಲ್ ನಂಬರ್ 88000002024. ಸುಲಭ ಇದೆ ಯೋಚನೆ ಇಟ್ಕೊಳ್ಳಿಕ್ಕೂ. ಈ ಒಂದು ಇದಕ್ಕೆ ಮಿಸ್ಡ್ ಕಾಲ್ ಕೊಟ್ಟರೆ ನಂತರ ಅಲ್ಲಿಂದ ನಮಗೆ ಒಂದು OTP ಬರ್ತದೆ. ಅದರಲ್ಲಿ ಮತ್ತೆ ಅದನ್ನು ಓಕೆ ಮಾಡಿದ್ಮೇಲೆ ಎಲ್ಲ ಆಪ್ಷನ್ಗಳನ್ನು ಕೇಳ್ತೇವೆ. ನಮ್ಮ ಹೆಸರು, ವಿಳಾಸ, ನಮ್ಮ ಬೂತ್ ಸಂಖ್ಯೆ, ನಮ್ಮ ವಿಧಾನಸಭಾ ಕ್ಷೇತ್ರ, ಮತ್ತು ನಮ್ಮ ಫೋಟೋಗಳು ಸಹ ಹಾಕುವ ಮುಖಾಂತರ ಅದನ್ನು ಸಬ್ಮಿಟ್ ಮಾಡಬೇಕು. ಆ ಮುಖಾಂತರ ಮತ್ತು ಫೋನಲ್ಲೇ ಅದು ನಮಗೆ ಮೆಂಬರ್ಸ್ ಸದಸ್ಯರಾಗಿದ್ದೀರಿ ಅಂತ ಹೇಳುವಂಥ ಒಂದು ಸಂದೇಶ ಬರ್ತದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಜಿಲ್ಲಾ ವಕ್ತಾರರಾದ ತಾಳೂರು ಕಿಶೋರ್ ಕುಮಾರ್, BK ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಹಾಜರಿದ್ದರು.